ನಮಸ್ಕಾರ ಸ್ನೇಹಿತರೆ, ಸಂಚಾರ್ ಜೀವನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ಟೈಮ್ ನಮ್ಮ ಸಂಚಾರ್ ಜೀವನ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಬಾಜುಕ್ ಬರೋ ಬೆಲ್ ಐಕನ್ ಒಂದ್ಸಲ ಕ್ಲಿಕ್ ಮಾಡಿರಿ. ನಾ ಹಾಕೋ ವೀಡಿಯೋ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಸ್ಕ್ರೀನ್ ಮೇಲೆ ಫಸ್ಟ್ ಬರ್ತೈತೆ. ಎಲ್ಲರದು ಊಟ ತಿಂಡಿ ಚಾ ಪಾನಿ ನಿದ್ದೆ ನೀರಡಿಕೆ ಆಯ್ತೇನ್ರಿ? ನಮ್ಮದಂತೂ ಎಲ್ಲ ಮುಗಿಸ್ಕೊಂಡು ಕುರಿ ಕಾಯಕ್ಕೆ ಗುಡ್ಡದಾಗ ಬಂದಿರಿ. ಗುಡ್ಡಕ್ಕೆ ಬಂದಮೇಲೆ ಭಾಳ ದಿನ ಆಯ್ತು ರೀ, ಮಳೆ ಬಂದಿದ್ದಿಲ್ಲ. ಭಾಳ ದಿನ ಅಂದ್ರೆ ಸುಮಾರು ಒಂದು 10-15 ದಿವಸ ಆಯ್ತು ರೀ ಮಳೆ ಹೋಗಿತ್ತು ರೀ. ಈಗ ಬರೋದು ಪಿರಿ 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 ಬರೋದ್ರಿ. ಇವತ್ತೊಂದು ಚೂರ ಶಡು ಹೋಗೈತೆ ರೀ ಮಳೆ. ನಿಮ್ಮ ಕಡೆಗೆ ಹೆಂಗೆ ಹೆಂಗೆ ಆಗೈತೆ ರೀ? ಪಿಂಕೆ ಪಿಂಕೆ ಪಿಂಕಿ ನಮ್ಮ ಡಾಬರ್ ಮಾನ್ ನೋಡ್ರಿ ಹೆಂಗೆ ಕೂತೈತಿ. ಇವತ್ತೊಂದು ಚೂರ ನಮ್ಮ ಕಡೆಗೆ ಶಡು ಹೋಗೈತೆ ರೀ. ಮಾಯದಂಥ ಮಳೆ ಬಂತಣ್ಣ, ನಾವು ಇರುವ ಗುಡ್ಡಕ್ಕೆ ಖುಷಿ ಭಾಳ ಆಗೈತ್ರಣ್ಣ. ಈ ಗುಡ್ಡದನ್ನ ಗಿಡಕ್ಕೆ ಸುಮ್ಮನೆ ಇರಲಿ ಅಂತೇಳಿ, ಮಳೆ ಚಲೋ ಆಗೈತೆ ರೀ. ನಿಮ್ಮ ಕಡೆ ಹೆಂಗೆ ಹೆಂಗೆ ಆಗೈತೆ ರೀ? ಯಾರ್ಯಾರು ಕಮೆಂಟ್ ಮಾಡೋ ಸಾಧ್ಯ ಐತಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಕೆಲವು ಕಡೆಗೆ ಸಿಕ್ಕಾಪಟ್ಟೆ ಆಗಿರ್ಬೇಕು ರೀ. ಇದೇನ ಹಿರಿಯರು ಹೇಳು ಮಳೆ ಮಗಿ ಮಳೆ ಅಂತಾರೆ. ಮಗಿ ಮಳೆ ಕೆಲವು ಕಡೆ ಆಯಿತು ಅಂದ್ರೆ ಕೆಲವು ಕಡೆ ಆಗಲ್ಲ ಅಂತಾರೆ. ಬಂದ್ರೆ ಮಗಿ ಆದ್ರೆ ಹುಗಿ ಅಂತಾರೆ ರೀ. ಬಟ್ ಹೆಂಗೆ ಐತೆ ಗೊತ್ತಿಲ್ಲ. ಅವತ್ತು ನಾವು ಹಿರಿಯರು ಬಾಯಿ ಕೇಳಿದ್ರಿ, ಇಲ್ಲಿ ನಮ್ಮ ಕಡೆಗೆ ಒಂದು ಚೂರು ಚಲೋ ಆಗೈತೆ ರೀ. ಈ 15-20 ದಿವಸ ಅಂದ್ರೆ ಮಳೆ ಬೆಸ್ಟ್ ಆಗೈತೆ ರೀ. ಮತ್ತೇನಂತೀರಿ ಎಲ್ಲ ನಮ್ಮ ಆತ್ಮೀಯ ಸಂಚಾರ ಜೀವನ ಸಾಗಿಸುವಂಥ ಸಂಚಾರಿಕರು ಮತ್ತು ಸಂಚಾರ ಜೀವನ ಯೂಟ್ಯೂಬ್ ಚಾನಲ್ ನೋಡುವಂಥ ಗೆಳೆಯರು, ಏನೋ ಚಿಟಿ 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 ಹಿಡ್ಕೊಂಡೈತ್ರಿ. ಇದು ಎತ್ತಲಾಗ ಯಾಕೆ ಮಾಡಿ ಬರೋಬ್ಬರಿ ಆಗೈತೆ ರೀ. ಅಲ್ಲಿ ಇಳಿತು ಇಳಿತು ಪಚ್ಚೆ ಕಟ್ಟಿದೈತ್ರಿ. ಇಲ್ಲಿ ನಮ್ಮ ಕಡೆಗೆ ಒಂದು ಸ್ವಲ್ಪ ಕಟ್ಟದು ಹೋಗೈತೆ ರೀ. ಅಲ್ಲಂತೂ ಸಿಕ್ಕಾಪಟ್ಟೆ ಮಾಡಾಗೈತೆ ರೀ. ಇದು ಮಗಿ ಮಳೆ ಒಂದು ಕಡೆ ಬಿತ್ತಂದ್ರೆ ಮಗಿ ತುಂಬ್ಕೊಂಡು ತುಂಬ್ಕೊಂಡು ಸುರುವುದಕ್ಕೆ ಮಗಿ ಮಳೆ ಅಂತಾರೆ. ಅಂದರೆ ಒಂದು ಕಡೆ ಬಿತ್ತು ಒಂದು ಕಡೆ ಬೀಳಲ್ಲ, ಇದಕ್ಕೆ ಮಗಿ ಮಳೆ ಅಂತಾರತ್ತೆ. ಆ ಕಡೆ ಬಿದ್ದರೆ ಹೆಂಗಪ್ಪ ಅಂದ್ರೆ ಒಂದು ಕಿಲೋಮೀಟ್ರ್ ಹಚ್ಚಕ್ಕೆ ಮಳೆ ಆಗಿತ್ತಪ್ಪ, ಹೆಚ್ಚಿಗೆ ಒಂದು ಕಿಲೋಮೀಟ್ರ್ ಆಗಲ್ಲ ಅಂತಪ್ಪ. ಆ ಲೆಕ್ಕ ಹೇಳ್ತಾರಪ್ಪ ಹಿರಿಯರು. ಒಂದೊಂದು ಕಿಲೋಮೀಟ್ರ್ದಾಗ ಫರ್ಕ್ ಮಾಡುವಂಥ ಮಳೆಗಾಲ ಮಗಿ ಮಳೆ ಅಂತಾರೆ. ಇದ್ರೆ ಇರ್ಬೋದು ಹಿರಿಯರು ಹೇಳ್ತಾರೆ ಅಂದ್ರೆ ಸುಳ್ಳಲ್ಲ. ಮಾಗ ನೋಡಿ ಕರ್ರ ಜೆಟ್ ಆಗೈತೆ ರೀ. ಅಲ್ಲಿ ಇಳಿದು ಕಟ್ಟೆಂಗೆ ಕಾಣ್ತೈತೆ ರೀ ಅದು ಮಳೆ. ವರ್ಷದ ಕಾಲಕ್ಕೆ ಭಾಳ ಆಗೈತೆ ರೀ ಮಳೆ. ಬಟ್ ನಮಗೆ ಒಂದು 15-20 ದಿವಸಕ್ಕಂತೂ ಕಮ್ಮಿ ಆಗೈತೆ ರೀ. ಹಂಗೆ ಪಿರಿ 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 ಬರೋದ್ರಿ ಮಳೆ. ದಿನಕ್ಕೆ ಒಂದು ಸಲ ಆದ್ರೆ ಬರೋದ್ರಿ, ಆದರೆ ಪಿರಿ ಪಿರಿ ಪಿರಿ. ಏನು ಮೇಯ್ಕುರಿ ಅನ್ನೋ ಗುಳೆ ಹಾಕಿದ್ದಿಲ್ಲ ರೀ. ಸುಮ್ಮನಾಗ ಬಂತು ಬಂದನಾಗ ಇಬ್ಬನಿಗೆ ಅಂತ ಸ್ವಲ್ಪ ಶಡು ಆಗೋದು ರೀ ಮಳೆ ಅಷ್ಟ. ಮತ್ತು ಇತ್ತಲಾಗ ನೋಡ್ರಿ ಬೈಲೈತೆ ರೀ. ಮತ್ತು ಹಿಂಗೆ ಮಾಡಾಗೈತೆ ರೀ, ಇತ್ತಲಾಗ ಮಾಡೈತೆ ರೀ. ಇಲ್ಲೆಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ಇದ್ರಾಗ ಮಾತ್ರ ಅಲ್ಲಿ ಬರೋಬ್ಬರಿ ಆಗೈತೆ ರೀ. ಅಲ್ಲಿ ಬೆಳಕು ಹೋಗತ್ತೈತೆ ರೀ ಮಳೆ. ಇಲ್ಲಿ ಅಡುಗುಡು ಸಂಜಾಗ ನಮ್ಮ ಮೇಕೆ ಮರಿ ಕುರಿಯ ಬಂದು ಮಂಗೆ ಆಗ್ಯಾವ ರೀ. ಕಮ್ಮ ಗಟ್ಟಿಗೆ ಇರ್ತದ ರೀ. ಇವತ್ತು ಬೇಡ ಬೇಡ ಅಂದ್ರೆ ಓಡ್ ಬಂದವ್ರಿ ಕುರಿಯ. ಹೊಡೆದಕ್ಕಿರಿ ಓಡಿಗೆ ಮಳೆಯಾಗ ನಡ್ಕಾಕತ್ತಾವ ರೀ. ಅದಕ್ಕೆ ಮರಿ ಪಾಠ ಎಲ್ಲಿ ಐತಿ ಅಂತ ಕೇಳಾಕತ್ತಾವ ರೀ. ಮರಿ ಪಾಠ ಇವತ್ತು ಹತ್ತು ಮನೆಗೆ ಮಟ್ಟ ನೀವು ಕುರಿ ಮಳೆಗೆ ತಡೀತಾವ್ರಿ. ಕುರಿ ಮರಿ ಆಗಿದ್ರೆ ಒದ್ರಿ ಒದ್ರಿ ಅವನ್ರಿ ಅವನು. ಅವನು ಆಡಿನ ಜಾತಿ ಎದಕ್ಕೂ ತಡೆಯಲ್ರಿ ಅವನು. ಅವನು ಬಿಸಿಲು ಹತ್ತಿರ ಬಾಯಿ ತೆಗಿತಾವೆ, ಮಳೆ ಹತ್ತಿರ ಒದ್ರತಾವು. ಔಷಧ ಹಾಕಾಕತ್ತರನ್ನು ಕಾಡಿಸ್ತಾವೆ, ಸೂಜಿ ಮಾಡಾಕತ್ತರನ್ನು ಕಾಡಿಸ್ತಾವೆ. ಇಲ್ಲ ರೀ, ಸದ್ಯಕ್ಕೆ ಆಡಿನ ಬಗ್ಗೆ ಮಾತಾಡೋದಾಡ, ಮಳೆ ಬಗ್ಗೆ ಮಾತಾಡ್ರಿ. ಮತ್ತೆ ಮಳೆ ಜೋರಾತ್ರಿ ಅವನು ಅವನು ಹಡ್ಡಿ ಇದ್ರದ ಹೋಗಿದ ಮಳೆ ಹೊಳ್ಳೆ ಬಂದು ತಿರುವ್ಯಾಡಿ ತಿರುವ್ಯಾಡಿ ಕಟಾಕೈತಿ ರೀ. ಅವನವನು ಮಧ್ಯಾಹ್ನ ಹೊಟ್ಟೆ ಹೋಗ್ತಾವೆ, ಹಾಲು ಹಿಡ್ಕೊಂಡು ಊಟ ಮಾಡ್ಬೇಕಂದ್ರೆ ಮಳೆ ಬೀಳಬಾರ್ದು. ಹಿಂಗೆ ಮಳೆ ಬೀಳಾಕೈತೆ ಅಂದ್ರೆ ಗುರಿ ಹಾಲು ಇರಂಗಿಲ್ಲ. ಆಮೇಲೆ ಖಾರ ರೊಟ್ಟಿ ತಿನ್ನಾಕು ಅಂದ್ರೆ ಹೊಟ್ಟೆ ತೊಗೊಂಬಂಗಿಲ್ಲ. ಏನು ಮಾಡ್ತೀರಿ, ಗುರಿ ಕಾಯೋದು ಬೇಕೊಂದು ದೊಡ್ಡ ಕಷ್ಟ. ಮಳೆ ಅವನವನು ಹೋಗಿರ್ತಾವನವನು ಸರ್ವ ಹೊಡೆದ ಮತ್ತೆ ಬಂದಿರ್ತಾರೆ ಹೊಳ್ಳಿ ತಿರುವ್ಯಾಡಿ ತಿರುವ್ಯಾಡಿ ಕಟಾಕ ಕಟಕ ಮುಗಿಸ್ಕೊಂಡು ಹೋಗಂಗಿಲ್ಲ. ಇನ್ನೂ ಐದು ತಡಿ ನಂದಂತ ಹೇಳಿ ಮತ್ತೆ ಬಂದು ಕಟಾಕ ಹಿಟ್ಟಿರಿ. ಊಟ ಮಾಡ್ಬೇಕಂತ ಡಬ್ರಿ ಕಾಯಿ ಹಿಡ್ಕೊಂಡು ಕೊಟ್ಟಂತೆ ಅವನವನು ಮಳಿನ ಕೈ ಬಿಡುವಂತ ರೀ. ಮಳೆ ಹೊಡೆದ್ಮೇಲೆ ಗದಕ್ಕರ ಯಾವ್ದೋ ಒಂದು ಚೂರು ಮನುಷ್ಯಾಡ್ಕೊಂಡ್ಬೇಕು ರೀ. ಅವನೊಂದು ಜರ ಇವನೊಂದು ಜರ ಹಾಲ ಸುಗುದಿಲ್ಲ ರೀ. ಅವನವನು ಪರಾಳ ಒಂದು ಇದ್ರಾಗ ಸುರಾಕೈತ್ರಿ. ಕೂತ್ಬಿಟ್ಟು ಕಂಟ್ಯಾ ಪಂಟ್ಯಾಗ ಹಾಕಿ ತಿರುಗಾಡಿ ಎಲ್ಲಿ ಮಕ್ಕಳು ಪರ್ಗಿ ಮೊಳ ಪರ್ಗಿ ಮೊಳ ಹಾಕಿ ಒಳ್ಕೊಂಡು ಹೋಗಿಬಿಡ್ತೇವೆ. ಎಲ್ಲಿ ಮಕ್ಕಳು ತೂತ್ ಹಾಕ್ತೇವೆ ಹೊಯ್ಕೊತ್ತಿ. ಮಳೆ ಬಂದಾಗ ಯಾಕೋಸ್ಕರ ಓದಕೊಂಡೋದ್ರಿ. ಹಂಗೆ ನೋಡ್ರಿ ಕಿರಿಕಾಯ ಹಂಗೆ ಬಂದು ಒಳಗ ನೀರು ಹಾಕಾಕೈತಿ ರೀ. ಅವನು ಗೊತ್ತಿಲ್ಲ ನೀರು ಹಾಕಿ ಮಳೆ ಏನು ಬಿಡು ಲೆಕ್ಕದಾಗಿಲ್ಲ ರೀ. ಸುಮ್ಮ ಹಂಗೆ ಮಳೆ ಹೋಗಿ ಒಂದು ಅಡ್ಕಳಿಗೆ ಹಾಲು ಹಿಂಡ್ಕೊಂಡು ಊಟ ಮಾಡತ್ತೇನೆ ರೀ. ಎಲ್ಲರೂ ಊಟ ಮಾಡೋಣ ಬರ್ರಿ. ಮತ್ತೊಮ್ಮೆ ಕುರಿ ಎದ್ದಿಗಿದ್ದು ಮಳೆ ಬಿಟ್ಟ ಮೇಲೆ ಪಿಚ್ಚರ್ ಬಿಡ್ತೈತೆ, ಕಂಟಿ ಕೊಟ್ಟು ದಿಕ್ಕು ಪಾಲಾಗ್ತಾವೆ. ಮತ್ತು ಹಸು ಟೈಮ್ದಾಗ ಅವನು
ಕುರಿ ನಿಲ್ಲಂಗಿಲ್ಲ. ಅದಕ್ಕೆ ಈಗ ಮಳೆ ಅದಿದೆ, ಮಳೆಗೆ ಮೂರು ರೊಟ್ಟಿ ಖಾರ ಕಟ್ಟಿದ್ಬಿಟ್ರ ಕಟ್ ಆಗ್ಬಿಡ್ತಾರೆ. ಅವನವನು ಹಳ್ಳಿ ಹಾಕಕ್ಕೆ ಹೋಗೋಮಟ್ಟ ಊಟ ಬೇಡ, ಅದು ಸವಾಸ ಬೇಡ. ಇದೇನು ಮಳೆ ಬಿಡು ಲೆಕ್ಕದಾಗಿ ಇಲ್ಲಿ ಬಿಡ್ರಿಪ್ಪ. ನಾವು ಫಸ್ಟಿಗೆ ಒಂದು ಜರಾನ ಒಂದು ಹಾವನಿಗೆ ಬಿತ್ತರಿ ಹಳ್ಳಿ ಆನ ಬತ್ ನೋಡ್ರಿ. ಹಳ್ಳಿ ಬಂದು ಕಟ್ಟದ ಒಟ್ಟು ಗುಂಡಿ ಕೊಟ್ಟು ನೀರು ಮಾಡಿದ್ ನೋಡ್ರಿ. ಹಿಂಗೆ ಕಾಸ ಗುಂಡಿ 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 ನೀರು ನಿಂತಾವ್ರಿ. ಮೊದಲು ಏನು ನೀರು ಹರಿದಾಡಲು ಹೋಗಿರ್ತೀರಿ, ಹಳ್ಳಿ ಏನು ಬತ್ ನೋಡ್ರಿ. ಅವಾಗ ಚಲೋ ಕಟ್ಟದೈತ್ರಿ, ಅವ್ರು ಸರ್ವ ಚಲೋ ಕಟ್ಟಕೇನ ನೀರು ನಿಲ್ಲಂಗೆ ಕಟ್ಟಿತ್ರಿ. ಇನ್ನೂ ಆದರೆ ಬಿಡಾಕ ತಯಾರಿ ಇಲ್ರಿ. ಇದು ಯಾವಾಗ ಬಿಡ್ತೈತಿ ಏನಾಕತಿ, ಅದು ಯಾವಾಗ ಮನುಷ್ಯಗೆ ಬರ್ತೈತಿ ಅವಾಗ ಹೋಗೋದ್ರಿ. ಕೊನೆ ತನಕ ಯಾರು ವಿಡಿಯೋ ನೋಡಿರಿ. ಇದಾಗಿ ಎಲ್ಲರಿಗೂ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಎಲ್ಲರಿಗೂ. ಬಾಯ್ ಬಾಯ್.